ಪ್ರೈಸ್ ದ ಲಾಡ್ ಒಬ್ಬ ಸೆರೆಯಾಳು ಕಷ್ಟದ ದಿನಗಳಲ್ಲಿ ದೇವರಲ್ಲಿ ಈ ರೀತಿ ಬೇಡಿದ ನನಗೆ ಸುಂದರವಾದಂಥ ಕೊಡಿ ಕೊಡಿದೇವರೇ ದೇವರು ನನಗೆ ಮುಳ್ಳು ಕಳ್ಳಿಗಳನ್ನು ಕೊಟ್ಟರು ಸುಂದರವಾದ ಹೂದುಂಬಿಗಳನ್ನು ದೇವರೇ ದೇವರು ನನಗೆ ಕೊಳಕು ಹುಳಗಳನ್ನು ಕೊಟ್ಟರು ನಾನು ಬೇಸರಗೊಂಡೆ ಹೆದರಿದೆ ನಿರಾಶನಾದೆ ಆದರೆ ತುಂಬ ದಿವಸಗಳ ನಂತರ ಕಳ್ಳಿಯಲ್ಲೂ ಸುಂದರವಾದಂಥ ಹೂ ಅರಳಿದೆ ಕೊಳಕು ಹುಳಗಳಲ್ಲೂ ಸುಂದರವಾದಂಥ ದುಂಬಿಗಳು ಹೊರಗೆ ಬರ್ತಾ ಬರ್ತಾಯಿವೆ ಪ್ರೈಸಲಾ ಪ್ರಿಯರೇ ಕಷ್ಟಗಳು ಮತ್ತು ದೈವ ಕೃಪೆ ಬದುಕಿನಲ್ಲಿ ಎಂಥ ಕಷ್ಟಗಳನ್ನು ಬೇಕಾದರೂ ಸಹಿಸುವಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ ಆದರೆ ಅತಿಯಾದ ಸಂತೋಷವನ್ನು ಸಹಿಸುವ ಶಕ್ತಿ ದೇವರು ನಮಗೆ ಕೊಟ್ಟಿಲ್ಲ ನೋಡ್ರಿ ಒಬ್ಬನಿಗೆ ಒಂದು ಕೋಟಿ ಲಾಟ್ರಿ ಸಿಕ್ಕಿದರೆ ಆ ಖುಷಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಆದರೆ ಅತಿಯಾದ ಕಷ್ಟದಲ್ಲಿ ಮನುಷ್ಯ ಸತ್ತದ್ದು ನಾವು ಕೇಳಲಿಲ್ಲ ಕಷ್ಟಗಳನ್ನು ಸಹಿಸುವಂಥ ಶಕ್ತಿ ಕೊಟ್ಟಿದ್ದಾರೆ ಲಾಕ್ಡೌನ್ ದಿವಸಗಳಲ್ಲಿ ನಾವಿದ್ದೇವೆ ಎಂಥ ಕಷ್ಟ ಬರಲಿ ಸಹಿಸುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಕೊರಿಂದದವರೆಗೆ ಬರೆದ ಎರಡನೇ ಪತ್ರ ಅದೇ ಹತ್ತು ಅದೇ ಏಳು ವಾಕ್ಯ ಹತ್ತು ಈ ರೀತಿ ಹೇಳ್ತದೆ ದೇವರ ಚಿತ್ತಾನುಸಾರ ಬಂದೊದಗುವ ನೋವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ ಹೌದು ಕೆಲವೊಂದು ಕಷ್ಟಗಳು ದೇವರ ಚಿತ್ತಾನುಸಾರ ನಮಗೆ ಬರ್ತದೆ ಒಂದು ಹಾಡಿದೆ ನೋಡ್ರಿ ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು ಲೋಕವನ್ನೇ ನಗಿಸಲಿಲ್ಲವೇ ರಾಜ್ ಕಪೂರ್ ಜೀವನ ಏನೆಯಾದರೂ ಖುಷಿಯ ಹಂಚಿ ಹೋಗಲಿಲ್ಲವೇ ಏರುಪೇರಿನಾಮ್ಮ ಜೀವನ ಮುಂದಿದೆ ನಿಂಗು ಒಂದಿನ ನಕ್ಕಾಕ್ಷಣ ನಿರಾಳ ಮೈಮನ ಎಂದಿಗೂ ನೀನು ನಗುತ್ತೀರೂ ಆದ್ದರಿಂದ ಬದುಕಿನಲ್ಲಿ ಕಷ್ಟಗಳು ಬರುವಾಗ ಎದೆಗೊಂದು ಬೇಡ ಕಷ್ಟ ದುಃಖಗಳು ನಾವು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತವೆ ಆಲೋಚನೆ ಮಾಡಿ ನಿಮಗೊಂದು ಕಷ್ಟ ಬಂದಿದೆ ಒಂದು ನೋವು ಬಂದಿದೆ ಆವಾಗ ನಿಮ್ಮ ಮನಸ್ಸೆಲ್ಲಿರ್ತದೆ ನೋವಲ್ಲೇ ಇರ್ತದೆ ವೆರ್ ಇಸ್ ಈಗೋ ದೆರ್ ಇಸ್ ಅ ಕಾನ್ಸ್ಟೆಂಟ್ ಡಿಗೋ ಈಗೋಟೈಸೇಷನ್ ಅಂತ ಹೇಳ್ತಾರೆ ಅಂದರೆ ಕ್ರಮೇಣ ನಿನ್ನ ಅಹಂ ಕಡಿಮೆ ಆಗ್ತದೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಿ ಎಲ್ಲ ಅಟೆನ್ಷನ್ ನೋವಿನಲ್ಲಿ ಇರ್ತದೆ ನಿನ್ನ ಮನಸ್ಸು ಪಾಪ ಮಾಡಲಿಕ್ಕೆ ಹೋಗುವುದಿಲ್ಲ ಕೊಳಕ ಆಲೋಚನೆಗಳು ಬರುವುದಿಲ್ಲ ಸಿಟ್ಟು ಬರಂಗಿಲ್ಲ ಮತ್ಸರ ಬರಂಗಿಲ್ಲ ಹೊಟ್ಟೆ ಕಿಚ್ಚು ಬರಂಗಿಲ್ಲ ಎಲ್ಲ ಆಲೋಚನೆಗಳು ನೋವಿನಲ್ಲಿರ್ತದೆ ಅಂದರೆ ಆ ಕಾಲ ನಿನ್ನ ಬದುಕಿನಲ್ಲಿ ಪರಿಶುದ್ಧವಾಗಲಿಕ್ಕೆ ಬಂದಿದೆ ಅದರಿಂದ ಪ್ರಿಯರೇ ಕಷ್ಟಗಳು ದೈವ ಕೃಪೆಯನ್ನು ತಂದುಕೊಡಲಿಕ್ಕೆ ಬರ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವರು ಹೇಳ್ತಾರೆ ಕಷ್ಟ ಬರ್ತದೆ ಏನು ಮಾಡೋದು ಸಹಿಸೋಣ ಕೆಲವರು ಹೇಳ್ತಾರೆ ಆಶೆಯ ದುಃಖಕ್ಕೆ ಮೂಲ ಅದರಿಂದ ಆಶೆಗಳನ್ನು ಬಿಟ್ಟುಬಿಡೋಣ ಕ್ರೈಸ್ತರಾದ ನಾವು ಏನು ಆಲೋಚನೆ ಮಾಡೋಣ ಪ್ರಿಯರೇ ಬದುಕಿನಲ್ಲಿ ಕಷ್ಟ ಬಂದಾಗ ಲೆಟ್ ಎಸ್ ಗೋ ಒನ್ ಸ್ಟೆಪ್ ಎ ಹೆಡ್ ಆರ್ ಒನ್ ಒನ್ ಸ್ಟೆಪ್ ಹೈಯರ್ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ಬೇರೆಯವರ ಒಳಿತಿಗಾಗಿ ಪರಿವರ್ತಿಸಬಹುದು ಬೇರೆಯವರಿಗೆ ರಕ್ತ ಬೇಕಾದಾಗ ನಮ್ಮ ರಕ್ತವನ್ನು ನಾವು ಕೊಡ್ತೇವೆ ಒಬ್ಬನ ಕಿಡ್ನಿ ಫೇಲ್ ಆದರೆ ಅವರ ನಮ್ಮ ಕಿಡ್ನಿಯನ್ನು ಬೇರೆಯವರಿಗೆ ನಾವು ಕೊಟ್ಟು ಬದುಕಿಸ್ತೇವೆ ಅದೇ ರೀತಿ ಒಬ್ಬನು ನರಕದಲ್ಲಿದ್ದರೆ ಒಬ್ಬನು ಕಷ್ಟದಲ್ಲಿದ್ದರೆ ಒಬ್ಬನು ಪಾಪದಲ್ಲಿದ್ದರೆ ನಾವು ಕಷ್ಟಗಳನ್ನು ಸಹಿಸುವುದರ ಮೂಲಕ ಆ ಸಹನೆಯ ಫಲವನ್ನು ಪ್ರೇರೇ ಉತ್ತರಿಸುವ ಆ ಸ್ಥಳದಲ್ಲಿರುವಂಥ ಆತ್ಮಗಳಿಗೆ ನಾವು ಸಮರ್ಪಿಸ್ಬೋದು ನನ್ನ ಕಷ್ಟದ ಫಲವಾಗಿ ಒಬ್ಬನ ಆತ್ಮ ಉತ್ತಮವಾಗಬಹುದು ಖಂಡಿತವಾಗಿ ನೋಡ್ರಿ ಅಗುಸ್ತಿನ ತಾಯಿ ಕಷ್ಟಪಟ್ಟರು ಹನ್ನೊಂದು ಹದಿನೆಂಟು ವರ್ಷ ಆಗುಸ್ತಿನನು ಒಳ್ಳೆಯವನಾದ ತಾಯಿಯ ಕಷ್ಟದ ಫಲವಾಗಿ ಒಬ್ಬನು ಒಳ್ಳೆಯವನಾದ ಆದ್ದರಿಂದ ಹಾಸಿಗೆಯಲ್ಲಿರುವವರೇ ಇಳಿ ವಯಸ್ಸಿನಲ್ಲಿರುವವರೇ ನಿಮ್ಮ ಬದುಕಿನಲ್ಲಿ ಕಷ್ಟಗಳಿವೆ ಆ ಕಷ್ಟಗಳನ್ನು ಪ್ರೀತಿಯಿಂದ ಸಹಿಸಿದರೆ ಆ ಕಷ್ಟಗಳನ್ನು ಏಸುವಿನ ಅತಿ ದಾರುಣವಾದ ಶಿಲುಬೆ ಮರಣ ಮತ್ತು ಕಷ್ಟದ ಫಲವಾಗಿ ನೋಡಿ ನಾವು ಪ್ರಾರ್ಥನೆ ಮಾಡ್ತೇವೆ ಏಸುವಿನ ಕಷ್ಟದ ಫಲವಾಗಿ ನಾನು ಸುಖ ಅನುಭವಿಸ್ತಾ ಇದ್ದೇನೆ ನಿಮ್ಮ ಕಷ್ಟದ ಫಲವಾಗಿ ಯಾರೊಬ್ಬರು ಒಳ್ಳೆಯದಾಗಬೇಕು ಆದ್ದರಿಂದ ನಿಮ್ಮ ಕಷ್ಟವನ್ನು ನಿಮಗೇ ಅಂತ ನೀವು ಸಹಿಸಿದರೆ ನೀವು ಆ ಸೂಸೈಡ್ ಮಾಡ್ತೀರಿ ನೋಡ್ರಿ ಆದ್ದರಿಂದ ಕಷ್ಟ ಬಂದಾಗ ಈ ಕಷ್ಟದ ಫಲವನ್ನು ಬೇರೆಯವರಿಗೆ ಒಪ್ಪಿಸಿಕೊಡೋಣ ಆದ್ದರಿಂದ ಪ್ರಿಯರೇ ಸಂತ ಪೌರರು ಬಹಳ ಸುಂದರವಾಗಿ ಕೊರಿಂತದವರಿಗೆ ಬರೆದ ಎರಡನೇ ಪತ್ರದಲ್ಲಿ ಅಧ್ಯಯನ ಹನ್ನೊಂದರಲ್ಲಿ ಈ ರೀತಿ ಹೇಳ್ತಾರೆ ಐದು ಸಾರಿ ಯಹೂದ್ಯರಿಂದ ನನಗೆ ನಲವತ್ತಕ್ಕೆ ಒಂದು ಕಡಿಮೆ ಚಟಿಯೇಟುಗಳು ಬಿದ್ದವು ಮೂವತ್ತೊಂಬತ್ತು ಚಟಿಯೇಟುಗಳು ಈ ಸ್ವಾಮಿಗೆ ಕೊರಡೆಯಿಂದ ಹೊಡೆದದ್ದು ಅದೇ ರೀತಿ ಅವರಿಗೆ ಹೊಡೆದರು ಎಷ್ಟು ಸಲ ಐದು ಸಲ ಒಮ್ಮೆ ಜನರು ನನ್ನನ್ನು ಕೊಲ್ಲಲೆಂದು ಕಲ್ಲು ತೂರಿದರು ಮೂರು ಸಲ ನಾನಿದ್ದ ಹಡಗು ಒಡೆದು ನೀರು ಪಾಲಾಯಿತು ಒಂದು ರಾತ್ರಿ ಒಂದು ಹಡ ಹಗಲು ನಡು ಗಡಲಲ್ಲಿ ತೇಲಾಡಿದೆ ಪ್ರಭುವಿನ ಸೇವೆಯಲ್ಲಿ ನಾನು ಕೈಗೊಂಡ ಪ್ರಯಾಣಗಳು ಅನೇಕ ನನಗೆ ಬಂದು ತೆಗೆದ ಅಪಾಯಗಳು ಅನೇಕ ಪ್ರವಾಹದ ಅಪಾಯ ಕಳ್ಳಕಾಕರ ಅಪಾಯ ಸ್ವಜನ ಹಾಗೂ ಅನ್ಯ ಜನರಿಂದ ಅಪಾಯ ನಗರಗಳ ಹಾಗೂ ನಿರ್ಜನ ಪ್ರದೇಶಗಳ ಅಪಾಯ ಕಡಲುಗಳ ಅಪಾಯ ಕಪಟ ಸಹೋದರದಿಂದ ಅಪಾಯ ಇವೆಲ್ಲ ತುತ್ತಾದೆ ಶ್ರಮಪಟ್ಟು ದುಡಿದಿದ್ದೇನೆ ಎಷ್ಟೋ ಸಾರಿ ನಿದ್ದೆಗೆಟ್ಟಿದ್ದೇನೆ ಹಸಿವು ನೀರಡಿಕೆಗಳಿಂದ ಬಳಲಿದ್ದೇನೆ ಅನೇಕ ಸಾರಿ ಊಟ ಬಟ್ಟೆಯಿಲ್ಲದೆ ಅಲೆದಿದ್ದೇನೆ ಚಳಿಗಾಲದಲ್ಲಿ ನಡುಗಿದ್ದೇನೆ ಇಂಥ ಇನ್ನಿತರ ಕಷ್ಟ ಸಂಕಟಗಳನ್ನು ಅನುಭವಿಸಿದ್ದೇನೆ ಈ ಎಲ್ಲ ಕಷ್ಟ ಸಂಕಟಗಳಲ್ಲಿ ದೇವರು ಒಂದೇ ಒಂದು ಮಾತು ಹೇಳಿದರು ನನ್ನ ಕೃಪೆ ನಿನಗೆ ಸಾಕು ಆದ್ದರಿಂದ ಸುಂದರವಾದಂಥ ದೇವರ ವಾಕ್ಯಗಳು ಅವರ ಕೈಯಿಂದ ದೇವರು ಬರೆಯಿಸಿದರು ಅದರಿಂದ ನಿನಗೆ ಕಷ್ಟ ಬಂದಾಗ ನನಗೆ ಕಷ್ಟ ಬಂದಾಗ ದೇವರೇನೋ ಒಳಿತು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆದ್ದರಿಂದ ಪ್ರಿಯರೇ ಈಗ ದೇವರ ವಾಕ್ಯ ಹೇಳ್ತದೆ ಕುರಿತದವರಿಗೆ ಬರೆದ ಎರಡನೇ ಪತ್ರ ಅಧ್ಯಯ ಒಂದು ವಾಕ್ಯ ಮೂರು ದೇವರೇ ಸಕಲ ಸಾಂತ್ವಾನದ ಮೂಲ ನಾನೇ ನಿಮ್ಮನ್ನು ದುಃಖಪಡಿಸಿದರೆ ನನ್ನನ್ನು ಸಂತೋಷಪಡಿಸುವ ಯಾರು ನನ್ನಿಂದ ದುಃಖಕ್ಕೆ ಒಳಗಾದ ನೀವೇ ಅಲ್ಲವೇ ಅದರಿಂದ ನಾವು ಯಾರಿಗಾದರೂ ದುಃಖ ಕೊಟ್ಟಿದರೆ ನಾವೇ ಕೆಲವೊಮ್ಮೆ ಸಂತೋಷ ಕೊಡಿಸಬೇಕು ಅವರಿಗೆ ಈ ಕೆಲಸ ಇವತ್ತು ನಾವು ಮಾಡೋಣ ಪ್ರಿಯರೇ ದೇವರ ವಾಕ್ಯ ಬಹಳ ಸುಂದರವಾಗಿದೆ ಯಾಕೆ ಕಷ್ಟ ಬರ್ತದೆ ನಮಗೆ ಕುರಿತಿದವರಿಗೆ ಬರೆದ ಮೊದಲ ಪತ್ರ ಅದೇ ಆರು ವಾಕ್ಯ ಇಪ್ಪತ್ತು ನೀವು ಕ್ರಯಕ್ಕೆ ಕೊಳ್ಳಲಾದವರು ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ ನೀವು ದೇ ಮಾನವರಿಗೆ ದಾಸರಾಗಬೇಡ್ರಿ ಅಂತ ಹೇಳ್ತದೆ ಆದ್ದರಿಂದ ಕೊರಿಂದದವರೆಗೆ ಬರೆದ ಎರಡನೇ ಪತ್ರ ಅದೇ ಐದು ವಾಕ್ಯ ಒಂಬತ್ತು ಇಲ್ಲಾದರೂ ಸರಿ ಅಲ್ಲಾದರೂ ಸರಿ ಪ್ರಭು ಮಚ್ ಮೆಚ್ಚುವಂತೆ ಬಾಳುವುದೇ ನಮ್ಮ ಬಾಳಿನ ಗುರಿ ಇದು ಸಂತ ಪೌಲರು ಹೇಳುವಂಥ ಮಾತು ಕಷ್ಟ ಬರಲಿ ಬೇಸರ ಬರಲಿ ದುಃಖ ಬರಲಿ ಇಲ್ಲಾದರೂ ಸರಿ ಅಲ್ಲಾದರೂ ಸರಿ ಪ್ರಭು ಮೆಚ್ಚುವಂತೆ ಬಾಳುವುದೇ ನಮ್ಮ ಜೀವನದ ಗುರಿ ಇದು ಈ ದಿವಸಕ್ಕೆ ಧ್ಯಾನಕ್ಕೆ ಕೊಡುವಂಥ ಮಾತು ನಿಮಗೆ ಆದ್ದರಿಂದ ಪ್ರಿಯರೇ ರೋಮನರಿಗೆ ಬರೆದ ಪತ್ರ ಅದೇ ಎಂಟು ವಾಕ್ಯ ಇಪ್ಪತ್ತೆಂಟು ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು ಆಲ್ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಪ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು ನೀವು ಕೇಳಿದ್ದೀರಿ ದೈವಸಹಾಯಂ ಪೀಳೆ ಎಷ್ಟು ಕಷ್ಟ ಕೊಟ್ಟರು ಅವರಿಗೆ ಅವರನ್ನು ನಗ್ನ ಮಾಡಿ ಎಮ್ಮೆಯ ಮೇಲೆ ಕೂಡಿಸಿ ಏಳು ತಾಲೂಕು ಸುತ್ತಾಡಿಸಿದರು ಬೆನ್ನಿಗೆ ಹೊಡೆದರು ಮೆಣಸಿನ ಖಾರ ಪುಡಿ ಹಾಕಿದರು ಅದರ ನಂತರ ಏಳು ತಿಂಗಳು ಒಂದು ಮರಕ್ಕೆ ಕಟ್ಟಿ ಹಾಕಿದರು ಆ ಕಷ್ಟಗಳನ್ನು ಸಂತೋಷದಿಂದ ಅವರು ತಾಳಿದರು ಯೇಸುವಿಗಾಗಿ ಮರಕ್ಕೆ ಕಟ್ಟಿ ಹಾಕಿದಂಥ ಆ ಸ್ಥಳಕ್ಕೆ ಜನ ಓಡೋಡಿ ಬಂದು ತಮ್ಮ ರೋಗಗಳನ್ನು ಗುಣಪಡಿಸಿ ವಾಪಸ್ಸು ಹೋದರು ಅವರ ರೋಗಗಳನ್ನೆಲ್ಲ ಗುಣಪಡಿಸಿದರು ಯಾವಾಗ ಇಡೀ ರಾಜ್ಯವೇ ಇಡೀ ಆ ಮಧುರೈ ಆ ಸ್ಥಳವೇ ಅವರ ಬಳಿಗೆ ಓಡಿ ಬರುವಾಗ ರಾಜನಿಗೆ ಯಾಕೋ ಭಯ ಆಯಿತು ಇಡೀ ರಾಜ್ಯ ಕ್ರೈಸ್ತ ಆಗ್ತದೆ ಅಂತ ಯೇಸುವನ್ನು ಅರಿತುಕೊಳ್ತದೆ ಅಂತ ಕಟ್ಟಾಡಿ ಮಳೆ ಎಂಬ ಸ್ಥಳದಲ್ಲಿ ಯಾರು ಅವರಿಗೆ ದೀಕ್ಷಸ್ಥಾನ ಕೊಟ್ಟನೋ ದೆ ಲೆನೋಯ್ ಅವನ ಬಂದೂಕಿನಿಂದಲೇ ಅವರನ್ನು ಶೂಟ್ ಮಾಡಿದರು ಅವರ ಕಷ್ಟದ ಫಲವಾಗಿ ಯಾವೆಲ್ಲ ಏಳು ತಾಲೂಕುಗಳಲ್ಲಿ ಅವರನ್ನು ಎಮ್ಮೆಯ ಮೇಲೆ ಕೂಡಿಸಿ ಸುತ್ತಾಡಿಸಿದ್ರೋ ಆ ಎಲ್ಲ ತಾಲೂಕುಗಳು ಇವತ್ತು ಫುಲ್ಲಿ ಕ್ರಿಶ್ಚಿಯನ್ ಪ್ರೈಸ್ ಫ್ರೈಝಲಾಟ್ ನಿನ್ನ ಕಷ್ಟ ಒಂದು ದಿವಸ ಫಲ ಕೊಡುತ್ತದೆ ಅದರಿಂದ ಭಯಪಡಬೇಡ ನಗನಗ್ತಾಯಿರೋಣ ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗೂ ಪ್ರೈಸ್ ದ ಲಾಡ್ ಇರಿ ಕೀಪ್ ಚಿಯರ್ಫುಲ್ ಗಾಡ್ ಬ್ಲೆಸ್ ಯು